ಊಟ ಚೆನ್ನಾಗಿತ್ತಾ? ಚಟ್ಲಿ ಕೊಡ್ಬೇ. ತಿನ್, ಇದೆ ತಿನ್. ಮದುವೆ ಏನಿತ್ತು ಅಂತ ಹೇಳ್ತೀರಾ? ಸಾಕತ್ತು. ಎಷ್ಟು ಜನ ಗೊತ್ತಾ? ಗ್ರ್ಯಾಂಡ್ ಗ್ರ್ಯಾಂಡ್ ಎಲ್ರು ಸಿಕ್ಕಿದ್ರು. ಅಂಡ್ ಅವರು ನಾನು ಎಷ್ಟು ಸ್ಮಾರ್ಟ್ ಅಂತ ಹೇಳಿದ್ರು ಗೊತ್ತಾ? ಹೊಗಳಿದ್ದೆ ಹೊಗಳಿದ್ದು. ನಾನು ಕಾಲೇಜ್ ಬಾಯ್ ತರ ಕಾಣ್ತೀನಂತೆ. ಅದಕ್ಕೆ ಅದಕ್ಕೆ ಏನಾಯ್ತು? ಮದ್ವೆ ಮನೆಯಿಂದ ಬರ್ತಾ ಇದ್ದೀರಾ? ಮತ್ತಾರದ್ರಲ್ಲಿ ನೆನ್ಸ್ಕೋತಿದಾರ ನಿಮ್ಮನ್ನ? ಎಂತದ್ದು ಇಲ್ಲ, ನಿಮ್ ಪಾಪಣ್ಣನ್ ಮಾತ್ ಕೇಳಿ ನಾನೇ ಬೇಕು ಅಂತ ಬಿಕ್ಕಿಳ್ಸಿದ್ದು. ನನ್ನ ರಿಲೇಟಿವ್ಸ್ ಏನಂತ ಕೇಳಿದ್ರು ಗೊತ್ತಾ? ನಿಮ್ ಪಾಪಣ್ಣನ ನನ್ ತಮ್ಮನ ಅಂತ ಕೇಳಿದ್ರು. ಅಲ್ಲ ಗಂಡ ಅಂದಿದ್ದಕ್ಕೆ ಹಾ ಕಾಣದೇ ಇಲ್ಲ ಅಂದ್ಬಿಟ್ರು. ನಿನ್ ಹಸ್ಬೆಂಡ್ ಇಷ್ಟೊಂದ್ ಪೀಚ ಅಂದ್ರು. ಒನ್ ಸಿಂಗಲ್ ಡೌಟ್, ವಾಟ್ ಯು ಮೀನ್ ಬೈ ಪೀಚ್? ಮೇಡಮ್, ಪೀಚ್ ಅಂದ್ರೆ ಈ ಹುಣಸೇಕಾಯಿ ಎಳೆದಿರುತ್ತೆ ನೋಡು ತೆಳ್ಳಿಗೆ, ಅದನ್ನ ಪೀಚು ಅಂತಾರೆ. ನಿಮ್ ಪಾಪಣ್ಣನ ನನ್ ಹಸ್ಬೆಂಡ್ ಅಂತ ಎಷ್ಟೊಂದ್ ಜನ ಒಪ್ಲೇ ಇಲ್ಲ ಗೊತ್ತಾ? ಅದಕ್ಕೆ ಅದಕ್ಕೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನೀವೇ ನೋಡಿ ಲವ್ ಮಾಡಿ ಒಪ್ಕೊಂಡ್ ಮದ್ವೆ ಆಗಿತ್ತಾನೆ, ಬೇರೆಯವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ಲವ್ ಇಸ್ ಬ್ಲೈಂಡ್ ಅಂತ ಟೆಲ್ ಮಾಡ್ತಾ ಇರ್ಕೊಣೋ. ಹಸ್ಬೆಂಡ್ ಅಂದ್ರೆ ಹೇಗಿರ್ಬೇಕು? ಹಸ್ಬೆಂಡ್ ಅಂದ್ರೆ ಗುಂಡ್ ಗುಂಡ್ಗೆ ಮೈ ತುಂಬಿಕೊಂಡು ವೇಟ್ ಜಾಸ್ತಿ ಇರ್ಬೇಕು, ಇಲ್ಲ ಅಂದ್ರೆ ಅಟ್ ಲೀಸ್ಟ್ ಬೈಸೆಪ್ಸ್ ಸಿಕ್ಸ್ ಪ್ಯಾಕ್ ಆದ್ರೂ ಇರ್ಬೇಕು. ಕಮ್ಮಿ ಪ್ಯಾಕ್ ಇದ್ರೆ ಹಾಫ್ ಹಸ್ಬೆಂಡಾ? ನಿಮಿಡಮೆ ಸೇಲೆನ್ ಗೇಮ್ ಪಾರ್ಟ್ ಫಾರ್ ಆಡಮ. ನೀನು ನಿನ್ ಗಂಡ ಎಷ್ಟು ಚಿಕ್ಕೋರ್ ತರ ಇದಾರೆ, ನಿನ್ ಗಂಡ ಅನ್ಸದೇ ಇಲ್ಲ ಅಂತ ಎಷ್ಟು ಅವಮಾನ ಮಾಡಿದ್ರು ಗೊತ್ತಾ? ಗಂಡನ ತಮ್ಮ ಅನ್ಬಿಟ್ರೆ ದುಃಖ ಆಗಲ್ವಾ? ನಗಬೇಡ, ಪುರಂದರದಾಸರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ. ಸಮುದ್ರಕ್ಕೆ ಮುಚ್ಚಳ ಹಾಕ್ಬೋದು, ಆದ್ರೆ ಜನರ ಬಾಯಿಗೆ ಮುಚ್ಚಳ ಹಾಕಕ್ ಆಗಲ್ಲ. ಬಿಟ್ಟಾಕು. ಈ ತಿಂಗಳಲ್ಲಿ ಇನ್ನ ಎರಡು ಮದ್ವೆ ಫಂಕ್ಷನ್ ಗಳಿಗೆ ಹೋಗ್ಬೇಕು, ಅಲ್ಲೂ ಇದೇ ತರ ಪ್ರಶ್ನೆ ಕೇಳಿದ್ರೆ ನಾನ್ ಏನ್ ಮಾಡ್ಲಿ? ಈಗ ನಾನು ಏನ್ ಮಾಡ್ಲಿ? ನಾನ್ ಹೇಳಿದಕ್ಕೆಲ್ಲ ಹೂ ಅನ್ಕೊಂಡ್ ಬನ್ನಿ. ನಿಮ್ಮನ್ನ ಹೇಗ್ ದಪ್ಪ ಮಾಡ್ಬೇಕು ಅಂತ ನನಗ್ ಗೊತ್ತು. ಒಂದ್ ವಾರದಲ್ಲಿ ನಾನ್ ನಿಮ್ನ ದಪ್ಪ ಮಾಡೇ ಮಾಡ್ತೀನಿ. ಪ್ರೋಟೀನ್ಸ್, ವಿಟಮಿನ್ಸ್, ನ್ಯೂಟ್ರಿಯನ್ಸ್ ಎಲ್ಲ ಇದೆ. ಇದು ನಿಮ್ಮಿಬ್ರಿಗೆ ಅಲ್ಲ. ಮತ್ತೆ ಇನ್ಯಾರು ಇಷ್ಟೆಲ್ಲ ತಿಂತಾರೆ? ನಿಮ್ಮಣ್ಣ. ಪಾಪಣ್ಣ ಒಬ್ನೇ ಇಷ್ಟುನೂ ತಿಂತಾನ? ಹೇಗ್ ಸ್ವಾಮಿ ತಡ್ಕೊಳ್ಳೋದ್ ಜೀವ? ತಡ್ಕೊಳತ್ತೆ ನೀವಿಬ್ರು ಸುಮ್ನಿದ್ರೆ. ಜಾನು ಜಾನು. ಏನು? ಓಹೋ, ಏನಮ್ಮ ಇಷ್ಟೊಂದೆಲ್ಲ ತಿನಿಸುಗಳು? ಮನೇಲಿ ಏನಾದ್ರು ಫಂಕ್ಷನ್? ಏ ಫಂಕ್ಷನ್ ಅಲ್ಲ ಅಪ್ಪ, ಒಂದು ಮುಹೂರ್ತ ಇಟ್ಟಿದ್ದೀನಿ. ಇವತ್ತಿಂದ ನೀವು ದಪ್ಪ ಆಗ್ಬೇಕು. ದಪ್ಪ ಆಗಕ್ಕೆ ಇಷ್ಟೆಲ್ಲ ತಿನ್ಬೇಕಾ? ನೋಡಮ್ಮ, ನನ್ನ ಹೊಟ್ಟೆಲಿ ಇಷ್ಟೆಲ್ಲ ಜಾಗ ಇಲ್ಲ. ನೋಡಿ ಜಾನು, ಸ್ಟಮಕ್ ಅಲ್ಲಿ ಎಲಾಸ್ಟಿಕ್ ಇರುತ್ತೆ, ತಿಂತ ತಿಂತ ಆ ಹೊಟ್ಟೆ ದಪ್ಪ ಆಗತ್ತೆ. ಇಷ್ಟೆಲ್ಲ ತಿನ್ನಕ್ಕಾಗಲ್ಲ, ಎಷ್ಟಾಗತ್ತೋ ಅಷ್ಟು ತಿಂತೀನಷ್ಟೇ. ಎಷ್ಟಾಗತ್ತೋ ಅಷ್ಟಲ್ಲ, ನಾನ್ ಸಾಕು ಅಂತ ಹೇಳೋ ತನಕ ತಿನ್ಬೇಕು, ನೀವು ದಪ್ಪ ಆಗ್ಬೇಕು. ನನಗಾಗಿರೋ ಅವಮಾನ ನನ್ನ ಕೈಲಿ ಸಹಿಸಕ್ ಆಗ್ತಿಲ್ಲ. ಚಾರು ಮಾವ, ಅಯ್ಯಯ್ಯೋ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬಿಡ್ಬೇಡ. ಕಬೀರ್ ದಾಸರು ಏನ್ ಹೇಳಿದ್ರೆ ಗೊತ್ತೇನಮ್ಮ? ಒಂದು ಗಿಡ ಮರ ಆಗ್ಬೇಕು ಅಂತ ಒಂದೇ ದಿನಕ್ಕೆ 1000 ಬಕೆಟ್ ನೀರು ಹಾಕಿದ್ರೆ ಅದು ಒಂದೇ ದಿನಕ್ಕೆ ಮರ ಆಗುತ್ತಾ? ಮಾವ ತಪ್ಪು ತಿಳಿಬೇಡಿ, ಆದ್ರೆ ನಿಮ್ ಫಿಲಾಸಫಿನ ನನ್ ಫ್ರೆಂಡ್ಸ್ ಯಾರು ಕೇಳಲ್ಲ. ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕೋ ಅದ್ ಹಾಗೆ ಆಗ್ಬೇಕು. ಸ್ವೀಟು ಅಂದ್ರೆ ನೀವ್ ಹೇಳೋದು ಅಂದ್ರೆ ಸಣ್ಣಗಿರೋರು ದಪ್ಪ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಕಣಮ್ಮ, ಸಮಯ ಬಂದಾಗ ಬದಲಾವಣೆ ನಿಲ್ಸಕ್ ಆಗಲ್ಲ ಅಷ್ಟೇ. ಅಯ್ಯೋ ಮಾವ, ನನ್ಗದೆಲ್ಲ ಗೊತ್ತಾಗಲ್ಲ. ಜಾನು ನೀವ್ ತಿನ್ನಿಪ್ಪ. ಸಾಕು ಇನ್ನೆಲ್ಲ, ಸಾಕಮ್ಮ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಈ ಮಗಿದೆ, ಬಿಟ್ಬಿಡಮ್ಮ. ಅಯ್ಯೋ ನೀವ್ ಇವತ್ತು ಆಫೀಸ್ಗೆ ಹೋಗೋ ಹಾಗಿಲ್ಲ. ಏನ್ ಮಾಡಿಸ್ಬಿಟ್ಟು ಮನೇಲೆ ಕೂತು ತಿನ್ಬೇಕಪ್ಪ? ಇಡೀ ದಿನ ತಿಂತ ಕೂತಿರ್ಲ? ತಿನ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು. ಒಂದೇ ನಿಮಿಷ ಇರಿ ಬಂದೆ. ಅರೇ ಎಲ್ಲ ಖಾಲಿ ಮಾಡ್ಬಿಡಿದಿರಾ? ವೆರಿ ಗುಡ್. ಅಲ್ಲ ತಿಂದಿದ್ ಇವ್ರು, ನೀವಿಬ್ರು ಯಾಕೆ ನೀರ್ ಕುಡಿತಿದ್ದೀರಾ? ಪಾಪಣ ಈಟ್ ಮಾಡಿ ಸಿ ಮಾಡಿ ಸಿ ಮಾಡಿ ಭಯ ಭಯ ಆಗಿ ನಾನು ಡ್ರಿಂಕ್ ಮಾಡ್ತಿದ್ದೇನೆ. ಓಕೆ ಓಕೆ ತಗೊಳ್ಳಿ ಮಾತ್ರೆ. ಏನಾಗಲ್ಲ ಏನಾಗಲ್ಲಪ್ಪ, ಇಷ್ಟೊಂದೆಲ್ಲ ತಿಂದ್ಮೇಲೆ ಒಂದ್ ಮಾತ್ರೆಗೂ ಜಾಗ ಇಲ್ಲ. ಮಾತ್ರೆ ಯಾಕೆ ಅಂತ ಹೇಳ್ತೀನಿ ಕೇಳಿ.
ಈ ಮಾತ್ರೆಗೆ ಕಲ್ಲನ್ನ ತಿಂದ್ರು ಜೀರ್ಣ ಮಾಡೋ ಶಕ್ತಿ ಇದೆಯಂತೆ. ಸಂಜೆ ಅಷ್ಟರಲ್ಲಿ ನಿಮಗೆ ಮತ್ತೆ ಹಸುವಾಗಿ ನನಗೆ ಊಟ ಬೇಕು ಅಂತ ನೀವು ಇಲ್ಲಿ ಬರಬೇಕು. ಅದಕ್ಕೆ ಮಾತ್ರೆ ತಗೊಳ್ಳಿ. ಹೇಳ್ತಾರೆ ಬಿಡೋ. ವಾಂತಿ ಮಾಡ ಹೋಗಿಲ್ಲ ಬಾಯ್. ಹಲೋ ಪಾಪಣ್ಣ, ಎಲ್ಲಿದ್ಯಾ? ಯಾಕಿನ ಕಮ್ ಮಾಡಿಲ್ಲ? ಏ ಹಲೋ ನಿಮ್ಮಿ, ನಿಧಾನಕ್ಕೆ ಮಾತಾಡ್ ನೀನು. ನಾನು ಇಲ್ಲೇ ಮನೆ ಪ್ಯಾಸೇಜಲ್ಲಿ ಇದ್ದೀನಿ. ನೋಡು, ನಾನು ಬಂದಿರೋ ವಿಷಯ ಏನಾದರೂ ನಿಮ್ಮ ಮತ್ತೆ ಗೊತ್ತಾದರೆ ಮತ್ತೆ ತಿನ್ಸಕ್ಕೆ ಶುರು ಮಾಡ್ತಾಳೆ. ನೀವೊಂದು ಕೆಲಸ ಮಾಡು, ಯಾರಿಗೂ ಗೊತ್ತಾಗ್ದಂಗೆ ಬಾಗಿಲು ಓಪನ್ ಮಾಡು. ಓಕೆ ಓಕೆ, ಕಮ್ ಮಾಡ್ತೀನಿ. ನಿಮ್ಮಿ, ನಾ ಇಲ್ಲೇ ಮಲ್ಕೋತೀನಿ ಇವತ್ತು, ನೀನು ಹೋಗಿ ಮಲ್ಕೊಮ್ಮ. ರೂಮಿಗೆ ಹೋಗ್ಬಿಟ್ಟು ಸ್ಲೀಪ್ ಮಾಡು. ನಾನು ರೂಮಿಗೆ ಹೋಗಲ್ಲ, ರೂಮಿಗೆ ಹೋದ್ರೆ ಮತ್ತೆ ತಿನ್ಸಕ್ಕೆ ಶುರು ಮಾಡ್ತಾಳೆ. ನೋಡಿ ಇಲ್ಲಿ ಬುಟ್ಟು ಹೇಗೆ ಬಂದಿದೆ ಅಂತ. ಊಟ ಆಯ್ತಾ? ಆಯ್ತಾಯ್ತು, ನೀನು ಹೋಗಿ ಮಲ್ಕೋ. ಥ್ಯಾಂಕ್ ಯು ಮಾ. ಗುಡ್ ನೈಟ್. ಗುಡ್ ನೈಟ್. ಯಾರು ಹೊತ್ತಿಗೆ ಅನ್ಸುತ್ತೆ ಜಾನೋ, ಇವಾಗ ಬಂದ್ರಾ? ನಿಮ್ಮಿ, ಅಲ್ಲಿ ಇನ್ನೊಂದು ಪ್ಲೇಟ್ ಇಟ್ಟಿದ್ದೀನಿ, ತಗೊಂಡ್ ಬಾ. ಹೋಗೆ ಸಾಕಲ್ಲ, ಹೇಳಿದ್ ಮಾಡ್ತೀಯಾ? ಶ್ರೀಹರಿ, ಅಲ್ಲಿ ಜ್ಯೂಸ್ ಇಟ್ಟಿದ್ದೀನಿ, ತಗೊಂಡ್ ಬಾರೋ. ಯಾಕಪ್ಪ ಇಷ್ಟು ಲೇಟ್ ಆಯ್ತು? ತುಂಬಾ ಹೊಟ್ಟೆ ಹಸಿದಿರತ್ತಲ್ವಾ? ಇದನ್ನೆಲ್ಲ ತಿನ್ಬಿಡಿ, ಆಮೇಲೆ ಜ್ಯೂಸ್ ಕುಡಿದ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಳ್ಳಿ. ಏನಾದ್ರೂ ಬೇಕು ಅಂದ್ರೆ ಹೇಳಿ, ನಾನು ಇಲ್ಲೇ ಇರ್ತೀನಿ. ಓಕೆನಾ? ವೆರಿ ಗುಡ್. ಏ ನೀವಿಬ್ರು ಏನ್ ಮಾಡ್ತಿದ್ದೀರಾ? ಲೇಟ್ ಆಯ್ತು, ಹೋಗಿ ಮಲ್ಕೊಳ್ಳಿ. ಸ್ಲೀಪ್ ಕಮ್ ಮಾಡ್ತಿಲ್ಲ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಪಾಪಣ್ಣ. ಗುಡ್ ನೈಟ್ ಪಾಪಣ್ಣ. ಗುಡ್ ನೈಟ್ ಅದಕ್ಕೆ. ಜಾನೋ, ಯಾಕಪ್ಪ ತಲೆ ಹೊಡೆದ್ರಿ? ಅದು ನೋಡಿಲಿ, ಎಷ್ಟೊಂದೆಲ್ಲ ತಿನ್ ಮುಗಿಸಿದ್ದೀನಿ, ನೀನು ಮಲಗ್ಬಿಟ್ಟಿದ್ರೆ ನಿನ್ ಗೊತ್ತಾಗದ್ ಬೇಡವಾ? ಇಲ್ಲಿ ಕೊಡಿಲಿ, ಆ್ಯಪಲ್ ಕೊಡಿಲಿ. ಎಚ್ಚರಿಕೆ ಇದೆಯಾ? ಇಲ್ಲಿ ನೋಡಿ, ಇದು ತಿಂದೆ. ಒಟ್ಟು ಹೊಟ್ಟೆಲ್ಲ ಹೆಂಗ ಊದ್ಕೊಂಡ್ಬಿಡಿದೆ? ಅಯ್ಯೋ, ಎಂಥದ್ದು ಊದಿಲ್ಲ, ಜ್ಯೂಸೇ ಕುಡ್ದಿಲ್ವಲ್ಲ ನೀವು. ಜ್ಯೂಸ್ ಬಿಟ್ಟು, ಇಷ್ಟೊಂದೆಲ್ಲ ತಿಂದಿದ್ದೀನಲ್ಲ, ಜ್ಯೂಸ್ ಬೇಡಮ್ಮ, ನಾಳೆ ಬ್ರೇಕ್ಫಾಸ್ಟ್ ಅದೇ ಕುಡಿತೀನಿ. ಓಕೆ, ಹಂಗೆಲ್ಲ ಹೇಳ್ಬಾರ್ದು, ಕುಡಿಬೇಕಲ್ವಾ? ಸ್ವೀಟು ಇಷ್ಟೊಂದು ತಿಂದಿನಲ್ಲ ಸ್ವೀಟು. ಓ, ನಿಧಾನ ಕುಡಿಬೇಕು. ಹೊಟ್ಟೆ ಹೊಟ್ಟೆ ಜಾಗನೇ ಇಲ್ಲ. ಜೀರ್ಣ ಆಗ್ಬೇಕಲ್ವಾ ತಿಂದಿರೋದು? ಜಾಗನೇ ಇಲ್ಲ. ಎಲ್ಲ ಜಾಗ ಇದೆ, ಬನ್ನಿ ಪ್ಲೀಸ್. ಬೇಡ, ಅಬ್ಬಾ ಪರ್ಫೆಕ್ಟ್ ಆಗಿದೆ ಕಣೋ, ನೋಡಿದ್ರೆ ದಪ್ಪ ಆಗಿದೆ ಅಂತ ಅನ್ಸುತ್ತೆ. ನಿಂತ್ಕೊಳ್ಳಿ. ನಾನು ಹೇಳಿಲ್ವಾ ಒಂದೂವರೆ ಕೆಜಿ ಜಾಸ್ತಿ ಆಗಿದೆ ಅಂತ? ನೋಡಪ್ಪ, ವೆರಿ ಗುಡ್, ಅದಕ್ಕೆ ಸೂಪರ್ ಆಗಿ ಫುಡ್ ಗಿವ್ ಮಾಡಿದ್ರೆ. ಬಟ್ ಪಾಕೆಟ್ ಅಲ್ಲಿ ನಾವು ಕೀ ಏನಿದೆ ಅದ್ರಲ್ಲಿ? ಪುಂಡ ತೆಗಿಯಪ್ಪ, ಆಟ ಮುಗಿತಾ ಇದೆ.
ಇನ್ನು 500 ಗ್ರಾಂ ಎಕ್ಸ್ಟ್ರಾ ಇರ್ಬೇಕಲ್ವೇನೋ, ಅದನ್ನ ತಗೊಂಡ್ಬಿಡಪ್ಪ. ಇಲ್ಲ ಹೇಳ್ಬಿಡು ನೀನು. ಕೊಡಿ ಎಷ್ಟು ಮೋಸ. ಹ, ಜೇಬಲ್ಲಿ ತೂಕದ ಬೊಟ್ಟಿಟ್ಕೊಂಡು ತೂಕ ಜಾಸ್ತಿ ಮಾಡ್ಕೊಳ್ಳೋದು. ಹ, ಹಾಗಾದ್ರೆ ಸುತ್ತಾಳ್ತೆ ಪಾಪಣ. ಈ ಶೆಕೆಯಲ್ಲಿ ಜರ್ಕಿನ್ ಯಾಕೆ ಹಾಕೊಂಡಿದ್ಯಾ? ರೈನ್ ಕೋಟ್ ಕಣ, ಮಳೆ ಬಂದ್ರೆ. ಓ ಹೌದಾ, ತೆಗಿರಿ ರೈನ್ ಕೋಟ್. ಮ್ಯಾಮ್ ಮಳೆ ತೆಗಿರಿ ಸುಟ್ಟು ಮಳೆ ಬರುತ್ತೆ. ನಾನು ತೆಗಿತೀನಿ. ಸಂಜೆ ಬನ್ನಿ, ನಿಮಗಿದೆ ಇನ್ನು ಜಾಸ್ತಿ ತಿನ್ನಿಸ್ತೀನಿ. ಅಂದ್ರೆ ಪಾಪಣ್ಣ ಸಂಜೆವರೆಗೂ ಹಸ್ಕೊಂಡೇ ಇರ್ತಾನ? ಕರೆಕ್ಟ್ ಅಲ್ವಾ? ತೆಗೆದಿದ್ದ ನಾನು ನಿನ್ ತಲೆ ಮೇಲೆ ಹಾಕ್ಬಿಟ್ಟು ಜಡ್ಜ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ಸೇರೆ ತಿನ್ಬೇಕು ತಿನ್ಬೇಕು ಪಾಪಣ್ಣ. ಎರಡು ಆಲೂಗಡ್ಡೆ ಬಿಟ್ಟು ಬೇಡಮ್ಮ, ಅದನ್ನೇ ಇಟ್ಟೇನು. ನೀನ್ ಆಗ್ಬೇಕಂತ ಇದ್ದಪ್ಪ. ಏನು ಆಗಲ್ಲ. ಅಪ್ಪ ಅಮ್ಮ ದೇವ್ರೇ, ಹೊಟ್ಟೆಲ್ಲ ಫುಲ್ ಓವರ್ಲೋಡ್ ಆಗ್ಬಿಟ್ಟಿದೆ. ಯಪ್ಪ ವಾಂತಿ ಬರತ್ರ ಆಗ್ತಿದೆ. ಅಯ್ಯೋ, ಈ ಹೊಟ್ಟೆ ಪ್ರಾಬ್ಲಮ್ಮಿಂದ ಮುಕ್ತಿ ಕೊಡ್ಸಪ್ಪ ದೇವ್ರೆ. ಆಹಾ, ಅಯ್ಯೋ, ಇದ್ರ ಪರಿಹಾರಕ್ಕೆ ಯಾರು ಇಲ್ವಾ? ನಾನಿದ್ದೀನಿ ಕಂದ. ಯಾರು ನೀವು? ನಾನೊಬ್ಳು ಬೈರಾಗಿ. ಪಾಂಡುರಂಗ ಅಂದ್ರೆ ನೀವೇ ಅಲ್ವಾ? ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ನನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಹೇಳಿ. ಎಲ್ಲವೂ ಕನ್ನಡಿಯಂತೆ, ಸಕಲವೂ ಪಾರದರ್ಶಕ. ನಾನು ಹೆಣ್ಮಕ್ಳಿಗೆ ಭವಿಷ್ಯ ಹೇಳ್ತೀನಿ. ನೀವು ಮಹಿಳೆಯರಿಗೆ ಭವಿಷ್ಯ ಹೇಳ್ತೀರಾ? ಯಾರ್ಯಾರಿಗೆ ಹೇಳಿದಿರಪ್ಪ? ಇಂದಿರಾ ಗಾಂಧಿಗೆ ನೀವು ಯುದ್ಧದಲ್ಲಿ ಗೆಲ್ತೀರಾ ಅಂತ ಹೇಳಿದ್ದೆ. ಅವ್ರು ಯುದ್ಧದಲ್ಲಿ ಗೆದ್ರು. ಹೇಮಾ ಮಾಲಿನಿಗೆ ನೀನ್ ಧರ್ಮೇಂದ್ರಂಗೆ ಎರಡನೇ ಪತ್ನಿ ಆಗ್ತೀರಾ ಅಂತ ಹೇಳಿದ್ದೆ. ನೀವ್ ಹೇಳಿದ ಮೇಲೆ ಧರ್ಮೇಂದ್ರ ಅವ್ರನ್ನ ಮದುವೆ ಆಗಿದ್ದ? ಹ, ನನ್ನ ಮಾತು ಸುಳ್ಳಾಗ್ಬಾರ್ದು ಅಂತ ಅವರು ಧರ್ಮೇಂದ್ರನ್ನ ಮದ್ವೆ ಮಾಡ್ಕೊಂಡ್ರು. ಆಮೇಲೆ ಕರುಣಮಲ್ಲೇಶ್ವರಿ ಗೊತ್ತಲ್ಲ ನಿಮ್ಗೆ, ಅವ್ರಿಗೆ ಹೇಳಿದ್ದೆ ಒಲಿಂಪಿಕ್ಸ್ ನಲ್ಲಿ ನೀವು ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಚಾಂಪಿಯನ್ ಆಗ್ತೀರಾ ಅಂತ. ಬರೀ ರೈಲಲ್ಲಪ್ಪ, ಬೆಂಗಳೂರ್ ಮೇಲು. ಅಯ್ಯೋ ಮಾವ, ಇವರೆಲ್ಲ ಕರೆಕ್ಟ್ ಆಗಿ ಹೇಳ್ತಿದಾರಲ್ಲ. ನಿನ್ ಗಂಡ ಒಳ್ಳೆಯವನು. ನೀನು ಪುಂಡರೀಕನ್ನ ಮದ್ವೆ ಆಗಿದ್ಯಾ? ಅವನ್ ದೇಹದ ವಾಸ್ತು ಈಗ ಹೇಗಿದ್ಯೋ ಹಾಗೆ ಇದ್ರೆ ನಿನ್ಗೆ ಮಹಾರಾಣಿ ಆಗಿ ಬಾಳೋ ಯೋಗ ಸಿಗತ್ತೆ. ಹೌದಾ? ಅಯ್ಯೋ, ನನಗೆ ಮಹಾರಾಣಿ ತರ ಬಾಳೋ ಯೋಗ ಸಿಗತ್ತಾ? ಹೌದು. ಚಾರುಲತಾ, ನಿನ್ ಗಂಡನ್ ಕರ್ಸಮ್ಮ, ನಾನ್ ಮಾತಾಡ್ತೀನಿ. ನಮ್ ಪಾಪಣ್ಣ ಆಫೀಸಿಗೆ ಹೋಗ್ ಮಾಡಿದಾನೆ. ಈ ಹೆಣ್ಮಗು ಏನ್ ಹೇಳ್ತಾ ಇದೆ? ನಮ್ಮ ಅಣ್ಣ ಮನೇಲಿಲ್ಲ, ಆಫೀಸ್ಗೆ ಹೋಗಿದ್ದಾನೆ ಅಂತ ಹೇಳ್ತಿದ್ದಾಳೆ. ಹಾಗಾದ್ರೆ ಅವನ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನಿಂತೇ ಇರ್ತೀರಾ? ಕೂತ್ಕೊಳ್ಳಿ. ಅಯ್ಯೋ ಅಯ್ಯೋ ಬಿಡಮ್ಮ, ನಂಗೆ ನಿಲ್ಲಕ್ ಆಗ್ತಿಲ್ಲ. ಅಯ್ಯೋ ಜಾನು, ಮಹಿಳಾ ಗುರುಗಳು ಬಂದಿದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ಬೇಕು. ಇರಿ ನೋಡಮ್ಮ, ಅದರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ. ನಾನು ಯಾರಿಗೂ ನಮಸ್ಕಾರ ಮಾಡಲ್ಲ, ನಂಗೆ ಬಗ್ಗಕ್ಕೂ ಆಗಲ್ಲ. ಹಾಗೆಲ್ಲ ಹೇಳ್ಬಾರ್ದು, ಅವ್ರು ಕೇಳಿಸ್ಕೊಂಡ್ರೆ ಶಾಪ ಕೊಡ್ತಾರೆ. ಒಂದು ನಿಮಿಷ ಇರಿ ಅಮ್ಮ, ಬನ್ನಿ.
ಬಂದ್ರು ಕಾಲಿಗೆ ಬೀಳಿ. ಅಯ್ಯೋ ನನ್ನ ಕಾಲಿಗೆ ಅಲ್ಲಪ್ಪ, ಅವ್ರ ಕಾಲ್ಗೆ. ಎರಡೆರಡು ಸಲ ಸುಮ್ಮನೆ ಬಗ್ಗಿಸ್ತೀಯ. ನಾನು ಬಂದಾಯ್ತಲ್ಲ ಚಾರು, ಇನ್ನೇನು ನೀನು ಹೆದರೋ ಅಷ್ಟಿಲ್ಲ. ಒಂದೇ ನಿಮಿಷ ಬಂದೆ ಇರಿಪ್ಪ. ಅಯ್ಯೋ ನಾನು ಬಂದಾಯ್ತಲ್ಲ, ಇನ್ನು ನಿನ್ನ ಆಟ ಶುರು ಮಾಡ್ಕೊ. ಏನಮ್ಮ ಇದು ಪಿಜ್ಜಾ ಬರ್ಗರು? ನಿಮ್ಗೆ ಸ್ವೀಟು ನೋಡಮ್ಮ, ಆಫೀಸಲ್ಲಿ ಪಾರ್ಟಿ ಇತ್ತು, ಅಲ್ಲೂ ಇದನ್ನೇ ತಿಂದೀನಿ ನಾನು. ಆದ್ರೆ ಏನಂತೆ, ತಿನ್ನಿ ನೀವು ತೆಪ್ಪಗೆ, ಆಗಬೇಕು ದಪ್ಪಗೆ. ಜಾಸ್ತಿ ತಿಂದ್ರೆ ಯಾರು ದಪ್ಪ ಆಗಲ್ಲ ಸ್ವೀಟು. ಈ ತಿಂಗಳಲ್ಲಿ ನೀವು 5 kg ಜಾಸ್ತಿ ಆಗ್ಬೇಕು. ಇಲ್ಲ ನಾನು ತಿನ್ನಲ್ಲ, ನನ್ನ ಹೋಟೆಲಿನ ಜಾಗ ಇಲ್ಲ. ಏನಕ್ ಜಾಗ ಇಲ್ಲ, ಸುಮ್ನೆ ತಿನ್ನಿ. ನೀವ್ ತಿನ್ಲಿಲ್ಲ ಅಂದ್ರೆ ನಾನು ಉಪವಾಸ ಮಾಡ್ತೀನಿ, ಮನೆಯವ್ರನ್ನೆಲ್ಲಾರನು ಉಪವಾಸ ಕೆಡುತ್ತೀನಿ. ಏನೋ ಪುಂಡ, ಮುಂಬೈಗೆ ಹೋಗ್ತಾ ಇದೀಯಂತೆ? ಪಾಪಣ್ಣ ಅತ್ತಿಗೆ ಹೆದ್ರಿ ಮುಂಬೈಗೆ ಎಸ್ಕೇಪ್ ಆಗ್ತಿದ್ದಾನೆ. ಹೌದೇನೋ? ಏನ್ ನಡೀತಿದೆ ಇಲ್ಲಿ? ಅಲ್ಲ ಹೆದರ್ಕೊಂಡೆಲ್ಲ ಏನಿಲ್ಲ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಕೊಡ್ತೀನಿ ಅಂತ ಹೇಳಿದಾನೆ ಮುಂಬೈಯಲ್ಲಿ. ಹಾ, ಇವಳ ಕಾಟನೂ ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲೇ ಕೆಲ್ಸಕ್ಕೆ ಸೇರ್ಕೋತೀನಿ, ಅಲ್ಲೇ ಸೆಟ್ಲ್ ಆಗ್ತೀನಿ. ಏನೋ ಮುಂಬೈಗೆ ಹೋಗ್ತಾ ಇದ್ದೀರಾ? ಹೌದು, ಇದಕ್ಕಿಂತ ಜಾಸ್ತಿ ಸಂಬಳ ಸಿಗುತ್ತೆ, ಇದಕ್ಕಿಂತ ಜಾಸ್ತಿ ನೆಮ್ಮದಿ ಇರುತ್ತೆ, ಯಾಕೆ ಹೋಗ್ಬಾರ್ದು? ನೀವು ಮುಂಬೈಗೆ ಹೋದ್ರೆ ನನ್ಗದೆ ಮಾವ. ಪುಂಡ ಏನೋ ಇದು, ನೀನೊಂದ್ ಕಡೆ ಚಾರು ಒಂದ್ ಕಡೆ ಇದ್ರೆ ಅದನ್ನ ಸಂಸಾರ ಅಂತ ಹೇಳ್ತಾರೇನೋ, ಬುದ್ಧಿ ಇದೆಯೇನೋ ನಿನಗೆ? ಚಾರು, ನಿನ್ ಹತ್ರ ನಾನ್ ಸ್ವಲ್ಪ ಮಾತಾಡ್ಬೇಕು. ನೀವೆಲ್ಲ ಒಳಗೋಗಿ. ನೀವು ಒಳಗೋಗಿ. ಚಾರು, ನಿನಗೆ ಮಹಾರಾಣಿ ಆಗೋ ಯೋಗ ಬರೋದು ನಿನ್ ಗಂಡನ ನಕ್ಷತ್ರದ ಬಲದಿಂದ. ಅವನು ನಿನ್ನ ಹತ್ರನೇ ಇರಬೇಕು, ಇದ್ರೆ ಮಾತ್ರ ನಿನಗೆ ಅದೃಷ್ಟ. ಅವನೇನಾದರೂ ಮುಂಬೈ ಹೋದರೆ ನೀನು ಕೊರುಕ್ತೀಯ, ಸೊರುಕ್ತೀಯ, ಮರುಕ್ತೀಯ, ದಿಕ್ಕೆಟ್ಟು ತಿರುಗ್ತೀಯ. ಅವನು ಎಲ್ಲೂ ಹೋಗಬಾರ್ದು, ಅವನನ್ನ ತಡಿ, ಅಡ್ಡ ಹಾಕು. ಬರ್ಬೋದಾ ಬಾಪ? ಜಾನು, ನನ್ನಿಂದ ಯಾಕೆ ದೂರ ಆಗ್ತಿದ್ದೀರಾ? ನನ್ನ ಕೈಲಿ ಆಗಲ್ಲ ಮೈನ್ನ, ತಿಂದು ತಿಂದು ಸಾಕಾಗಿ ಹೋಗ್ಬಿಟ್ಟಿದೆ ನೋಡು, ನನಗೆ ವಾಕರ್ಕೆ ಬರುತ್ತೆ, ನೀನು ತುಂಬ ಹಿಂಸೆ ಕೊಡ್ತಿದ್ದೆ ನನಗೆ. ಅದಕ್ಕೆ ನಾನು ಮುಂಬೈಗೆ ಹೋಗಿ ಅಲ್ಲಿ ಸೀ ಫೇಸಿಂಗ್ ಅಪಾರ್ಟ್ಮೆಂಟಲ್ಲಿ ಆರಾಮಾಗಿ ಖುಷಿಯಾಗಿ ಇದ್ಬಿಡ್ತೀನಿ. ಬೇಡ, ನಾನೇನು ಬಲವಂತ ಮಾಡಲ್ಲ, ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಪ್ಲೀಸ್. ನೋಡೋಣ, ಯೋಚನೆ ಮಾಡ್ತೀನಿ. ಅರೆ ಚಾರು, ಯಾಕೆ ರೋಡಲ್ಲಿ ಅಳ್ತಾ ಇದೀಯಾ? ಕರೆಕ್ಟ್ ಟೈಮಿಗ್ ಸಿಗ್ದೆ ಕಣೆ. ಏನೈತೆ? ನನ್ ಗಂಡ ಟೈಫಾಯ್ಡ್ ಹಂದಿ ಜ್ವರನ? ಥೂ, ಏನೇನೋ ಮಾತಾಡ್ಬೇಡ್ದ, ನನ್ ಮೇಲೆ ಸಿಟ್ಟು ಮಾಡ್ಕೊಂಡಿದಾರೆ, ನನ್ನನ್ನು ಬಿಟ್ಟು ಮುಂಬೈಗೆ ಹೋಗ್ತಾ ಇದಾರೆ ಗೊತ್ತಾ? ಯಾರ ಪ್ರಭಾವ ಇದು? ಅದೇನಾಯ್ತು ಗೊತ್ತಾ, ನನ್ನ ಗಂಡ ತುಂಬಾ ತೆಳ್ಳಗಿದ್ದಾರೆ ಅಂತ ಸುಮಾರು ಜನ ಅಣಗಿಸ್ತಾ ಇದ್ರ, ಅದಕ್ಕೆ ಅವ್ರನ್ನ ದಪ್ಪ ಮಾಡೋಣ ಅಂತ ಟ್ರೈ ಮಾಡ್ದೆ. ಅವರು ನನ್ನ ಮೇಲೆ ತಿರುಗಿ ಬಿದ್ದುಬಿಟ್ರು, ಮುಂಬೈಗೆ ಹೋಗ್ತೀನಿ ಅಂತ ಕೂತಿದ್ದಾರೆ. ನಮ್ಮ ಮನೆಗೆ ಒಬ್ಬರು ಮಹಿಳಾ ಗುರು ಬಂದಿದ್ದಾರೆ, ಅವ್ರು ಏನು ಹೇಳಿದ್ರು ಗೊತ್ತಾ, ನಿನ್ನ ಗಂಡನ ಮಾತಿಗೆ ನೀನು ಎದುರು ವಾದಿಸಬಾರ್ದು ಅಂತ. ಏನು, ಮಹಿಳಾ ಗುರುನ? ಹ್ಞೂ, ಆ ಗುರುಗಳು ನೋಡೋದಕ್ಕೆ ಹೇಗಿದ್ದಾರೆ ಗೊತ್ತಾ, ದೊಡ್ಡ ಮಹಿಳಾ ಯೋಗಿ ಥರ ಇದ್ದಾರೆ. ಅವ್ರು ಏನು ಹೇಳಿದ್ರು ಗೊತ್ತಾ, ನಿನ್ನ ಗಂಡ ಹೇಳಿದ್ದಕ್ಕೆಲ್ಲ ಒಪ್ಕೋ, ನಿನಗೆ ಮಹಾರಾಣಿ ಯೋಗ ಇದೆ ಅಂದರು. ನಮ್ಮ ಅತ್ತೆನೂ ಹಾಗೆ, ತಮ್ಮ ಮಗ ಹೇಳಿದ್ದಕ್ಕೆಲ್ಲ ಒಪ್ಕೋಬೇಕಂತೆ, ಅವ್ರ ಎದುರು ವಾದಿಸಬಾರ್ದಂತೆ. ಏನು, ಸೊಸೆಗಳಿಗೆ ಮಾತಾಡೋ ಹಕ್ಕೇ ಇಲ್ವಾ? ಈಗೇನೇ, ನಿನ್ ಗಂಡ ಮುಂಬೈಗೆ ತಾನೇ ಹೋಗ್ತಾ ಇರೋದು, ಹೋಗ್ಲಿ ಬಿಡು. ಏ ಹಾಗಲ್ಲ ಕಣ, ಅದು ನನ್ ಗಂಡನ್ ಗ್ರಹ ಬಲದಿಂದ ನಾನು ಮಹಾರಾಣಿ ತರ ನನ್ ಭವಿಷ್ಯನ ರೂಪಿಸ್ಕೊಳ್ತೀನಿ ಅಂತ ಹೇಳಿದಾರೆ. ಅದು ಅಲ್ದ, ನನ್ ಗಂಡ ನನ್ ಜೊತೆನೆ ಇರ್ಬೇಕು, ಅವ್ರಿದ್ರೆ ನಿನ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದಾರ ಆ ಯೋಗಿ. ಹೌದಾ? ಯಾರು ಆ ಯೋಗಿ? ಏನವ್ರ ಹೆಸರು? ಇರು ತೋರಿಸ್ತೀನಿ ನೋಡು. ಇವ್ರೆ ಇವ್ರ ಚೆನ್ನಾಗ್ ಬಕ್ರಾಗಿದ್ಯಾ ಬಿಡು. ಯಾಕೆ? ಇವ್ರು ನನ್ನ ಅತ್ತೆ. ಹಾ, ನಿಮ್ಮ ಅತ್ತೆನಾ? ಒಂದ್ ಕೆಲ್ಸ ಮಾಡು, ನೀನ್ ಹಿಂದೆ ಏನ್ ಮಾಡ್ತಿದ್ಯೋ ಅದೇ ಕೆಲ್ಸನ ಮುಂದುವರ್ಸು. ನಿನ್ ಗಂಡನಿಗೆ ಚೆನ್ನಾಗ್ ತಿನ್ಸು, ಅವ್ರನ್ನ ದಪ್ಪ ಮಾಡು, ಮುಂದೇನಾಗುತ್ತೋ ನಾನ್ ನೋಡ್ತೀನಿ. ಇಷ್ಟು ವಿಷಯ ಹೇಳಿದ್ಯಲ್ಲ, ಮುಂದೆ ಇದೆ ಅವ್ರಿಗೆ ಮಾರಿ ಹಬ್ಬ ಮಾಡ್ತೀನಿ.
ಏನೋ ಪಾಪಣ್ಣ ಇಷ್ಟೊಂದು ಖುಷಿಲಿದ್ಯಾ? ಏನ್ ಸಮಾಚಾರ? ಯಸ್, ಐ ಆಮ್ ಗೋಯಿಂಗ್ ಟು ಮುಂಬೈ. ಪಾಪಣ್ಣ ನೀನ್ ಎಲ್ಲೂ ಗೋ ಮಾಡಬಾರ್ದು. ನೀನ್ ಗೋ ಮಾಡಿದ್ರೆ ನಿಮಗೆ ಪಾನಿಪುರಿ ಇಟ್ ಮಾಡಕ್ ಮನೆ ಆರ್ಗ್ಯೂ ಮಾಡ್ತಾರೆ. ಏ ಮೇಡಮ್, ಆ ಮಾತಲ್ಲ ಈಗ್ಯಾಕೆ? ಸದ್ಯಕ್ಕೆ ಕೈಯಲ್ಲಿ ಮನಿ ಇದೆ ತಾನೆ, ಪಾನಿಪುರಿ ಈಟ್ ಮಾಡ್ಕೊಂಬಿಡೋಣ, ಅದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ. ಜಾನು, ಅಯ್ಯಯ್ಯೋ, ಇದೇನಿದು ಮತ್ತೆ ಶುರು ಆಯ್ತಾ ಸೀನು? ಏನಿದೆಲ್ಲ? ನಿಮ್ಗೆ ಎರಡು ದಿನ ರಜೆ ಕೊಟ್ಟಿದ್ದೆ, ಇವಾಗ ಆ ಒಂದು ವಾರದಲ್ಲಿ ನೀವು 1.5 kg ದಪ್ಪ ಆಗ್ಬೇಕು. ವೆರಿ ಸಾರಿ ಟು ಇನ್ಫಾರ್ಮ್ ಯು, ಬಟ್ ನಾನು ನಾಳೆ ಮುಂಬೈಗೆ ಹೊರಟೆ. ಓ, ನಾನು ನೀನಿಲ್ಲೇ ಹನುಮಗಿರಿ ಆಗ್ಬೋದು. ನಿಮಗೆ ಜಾಸ್ತಿ ಸಂಬಳ ಸಿಗತ್ತೆ ಅಂದ್ರೆ ಮುಂಬೈಗೆ ಯಾಕೆ? ಮಚ್ಲಿಪಟ್ಟಣಕ್ಕೆ ಹೋಗಿ. ನನಗೆ ಏನೋ ಅಭ್ಯಂತರ ಇಲ್ಲ. ನಿಮ್ ಲಗೇಜ್ ಪ್ಯಾಕ್ ಮಾಡ್ಕೊಡ್ಲಾ? ಈಗ ನಾನು ಮುಂಬೈಗೆ ಹೋಗ್ತೀನಿ ಅಂದ್ರೆ ಇನ್ ಹೋಗು ಅಂತ ಹೇಳ್ತೀಯಾ? ಹೌದಪ್ಪ, ಹೋಗೋರ್ನ ತಡಿಬಾರ್ದು ಅಂತ ಬೈರಾಗಿ ಮೇಡಮ್ ಹೇಳಿಲ್ವಾ? ನಾನ್ ಹೇಳದ್ನ? ನಿನ್ ಗಂಡ ಮುಂಬೈಗೆ ಹೋದ್ರೆ ನಿನ್ ಗತಿ ಏನಾಗತ್ತೆ ಗೊತ್ತಾ? ಅವನು ಇಲ್ಲೇ ಇರ್ಬೇಕು. ಅವನು ದಪ್ಪ ಆಗೋ ಯೋಚನೆನ ನೀ ಬಿಡ್ಬೇಕು ಅಂತ ನಾ ಹೇಳಿದ್ದು. ಆಗ ಅದನ್ನ ತಪ್ಸಕ್ ಯಾರ ಕೈಯಲ್ಲಾಗತ್ತೆ ಹೇಳಿ? ಇವ್ರು ಏನಾದ್ರೂ ಇಲ್ಲೇ ಇದ್ರೆ ನಾ ಹೇಳ್ದಂಗೆ ದಪ್ಪ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ಕಸಿನ್ಸ್ ಎಲ್ಲ ನಿನ್ ತಮ್ಮನ ಅಂತ ಆಡ್ಕೋತಾರೆ. ಅದಕ್ಕೆ ಇವ್ರು ಚೆನ್ನಾಗಿ ತಿನ್ಸಿ ದಪ್ಪ ಮಾಡಿ ನನ್ನ ಕಸಿನ್ಸ್ ಮನೆಗೆಲ್ಲ ಕರ್ಕೊಂಡು ಹೋಗಿ ಫಂಕ್ಷನ್ಸ್ಗೆಲ್ಲ ಕರ್ಕೊಂಡು ಹೋಗಿ ಮೆರಿತೀನಿ, ತಮ್ಮ ಅಂದವ್ರ ಸ್ವಪ್ನ ಮುರಿತೀನಿ. ನೋಡು, ನೀನ್ ಹೀಗೆ ತರಲೆ ಮಾಡಿದ್ರೆ ನಾನ್ ನಿಂಗೆ ಶಾಪ ಕೊಡ್ಬೇಕಾಗತ್ತೆ. ನಾನು ಕೂಡ ಶಾಪ ಕೊಡ್ತೀನಿ. ಯಾರಮ್ಮ ನೀನು? ನಾನು ಸ್ನೇಹ, ಚಾರು ಫ್ರೆಂಡು. ನೀವು ಮಾಡ್ತಿರೋದು ಸರಿನಾ ಅಂಕಲ್? ನಾನೇನ್ ಮಾಡ್ದಮ್ಮ? ನಮ್ಮ ಅತ್ತೆನ ತಂದು ಇಟ್ಕೊಂಡಿದ್ದೀರಲ್ಲ ನೀವು. ನಿಮ್ಮ ಅತ್ತೆನ ನಾನ್ ಕರ್ಕೊಂಬಂದು ಇಟ್ಕೊಂಡಿದ್ದೀನ? ಏ ಸ್ನೇಹ, ನೀನ್ ಮಾಡ್ತಾ ಇರೋ ಸರಿನಾ? ಅಲ್ಲ, ಮನೇಲಿ ಇದ್ರೆ ಅಲ್ಲೂ ನನ್ನ ಗೋಳಾಡಿಸ್ತೀಯ, ಬೇರೆ ಕಡೆಗೆ ಬಂದ್ರೆ ಇಲ್ಲಿಗೂ ಬಂದು ಗೋಳಾಡಿಸ್ತಾ ಇದೆಯಲ್ಲ, ಏನೇ ಇದು? ಇಲ್ಲಿ ಏನ್ ನಡೀತಿದೆ? ಇಲ್ಲಿ ಏನ್ ನಿನ್ ಫ್ರೆಂಡು? ನೀವು ಅತ್ತೆನ ಕರ್ಕೊಂಡ್ ಬಂದ್ರಿ, ನನ್ ಸೊಸೆನ್ ಕರ್ಕೊಂಡ್ ಬಂದೆ. ಇವರು ನಮ್ಮತ್ತೆ, ನನ್ ಜೊತೆ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಮನೇಲಿ ಇವ್ರು ಯಾವ ಮಾತು ನಡೆಯೋಲ್ಲ, ಯಾರಿಗೂ ದಬಾಯಿಸೋಕೆ ಆಗೋಲ್ಲ ಅಂತಾನೆ ಬೇರೆ ಬೇರೆ ಮನೆಗಳಿಗೆ ಹೋಗೋದು. ಗಂಡ ಹೇಳ್ದಾಗೆ ಕೇಳ್ಬೇಕು ಅಂತ ಸೊಸೆಯರ್ನ ದಬಾಯಿಸ್ತಾರೆ ಈ ನಮ್ಮತ್ತೆ. ವಾ, ಇವರು ನಿಮ್ಮತ್ತೆನಾ? ನಂಗೆ ಗೊತ್ತಿರ್ಲಿಲ್ಲ. ಹೌದು, ನನ್ ಜಾನು ಗೊತ್ತಿದ್ರೆ ಇವ್ರನ್ನೆಲ್ಲ ಕರ್ಕೊಂಡೇ ಬರ್ತಿರ್ಲಿಲ್ಲ. ಏನೋ ಮಾತಾಡ್ಬೇಡ ನೀನು, ನಾನು ಯಾರು ಕರ್ಕೊಂಬಂದಿಲ್ಲ. ನಾಟಕ ಮಾಡಿದ್ ಸಾಕು, ಇಷ್ಟನ್ನು ನೀವು 1 ಗಂಟೆ ಒಳಗೆ ತಿನ್ಲಿಲ್ಲ ಅಂದ್ರೆ ನಾ ಪರ್ಮನೆಂಟ್ ಆಗಿ ಕುಂದಾಪುರಕ್ಕೆ ಹೋಯ್ತು. ಸ್ವೀಟು